ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರ ಕಾಂಗ್ರೆಸ್ ಭದ್ರಕೋಟೆ ಎಂಬ ಹಣೆಪಟ್ಟಿ ಕಟ್ಟಿಕೊಂಡಿರುವ ಕ್ಷೇತ್ರ ಈ ಕ್ಷೇತ್ರದಲ್ಲಿ ಬಿಜೆಪಿ ಬಾವುಟ ಹಾರಿಸಲು ಡಾಕ್ಟರ್ ಕ್ರಾಂತಿಕಿರಣ ಮುಂದಾಗಿದ್ದಾರೆ ಈಗಾಗಲೇ ಬಿಜೆಪಿ ಅಧಿಕೃತ ಅಭ್ಯರ್ಥಿಯಾಗಿ ಕಣಕ್ಕೆ ಇಳಿದಿರುವ ಡಾಕ್ಟರ್ ಕ್ರಾಂತಿಕಿರಣ ಮೆರವಣಿಗೆ ಮೂಲಕ ಹುಬ್ಬಳ್ಳಿಯ ಮಿನಿ ವಿಧಾನಸೌಧದಲ್ಲಿ ನಾಮಪತ್ರ ಸಲ್ಲಿಕೆ ಮಾಡಿದ್ದಾರೆ ಹೌದು ಹುಬ್ಬಳ್ಳಿ ವೀರಾಪುರ ಓಣಿಯಲ್ಲಿರುವ ಎರಡೆತ್ತಿನ ಮಠದಿಂದ ಆರಂಭಗೊಂಡ ಮೆರವಣಿಗೆ ಹುಬ್ಬಳ್ಳಿ ಧಾರವಾಡ ಪೂರ್ವ ವಿಧಾನಸಭಾ ಕ್ಷೇತ್ರದ ಪ್ರಮುಖ ಆಯಕಟ್ಟಿನ ಪ್ರದೇಶಗಳಲ್ಲಿ ಸಂಚರಿಸುವ ಮೂಲಕ ಮಹತ್ವದ ಸಂದೇಶವನ್ನ ಸಾರಿದ್ದು ಕಾಂಗ್ರೆಸ್ ಕೋಟೆಯಲ್ಲಿ ಬಿಜೆಪಿ ಬಾವುಟ ಹಾರಿಸುವ ಸದುದ್ದೇಶದಿಂದ ಡಾಕ್ಟರ್ ಕ್ರಾಂತಿಕಿರಣ ಯಶಸ್ವಿ ಮೆರವಣಿಗೆ ಮಾಡಿದ್ದಾರೆ ಏನು ಮೋದಿ ಅವರು ಮತ್ತೆ ಬೊಮ್ಮಾಯಿ ಅವರು ಮಾಡಿರತಕ್ಕಂತ ಏನು ಒಳ್ಳೆ ಕೆಲಸಗಳಿದೆ ಅದು ಖಂಡಿತವಾಗಲೂ ಜನಬೆಂಬಲ ಈ ಪ್ರಮಾಣದಲ್ಲಿ ಕೊಡ್ತಾರೆ ಅಮೋಘವಾಗಿತ್ತು ಸೋ ಬರೋದಿನ ನನಗೆ ಅನ್ಸುತ್ತೆ ಈ ಒಂದು ಜನಬೆಂಬಲ ಮತ್ತೆ ಈ ರೀತಿ ನೋಡಿದ ವಾತಾವರಣ ಖಂಡಿತವಾಗಲೂ ಈ ಸರಿ ಹುಬ್ಳಿ ಧಾರ ಪೂರ್ವ ವಿಧಾನಸಭಾ ಕ್ಷೇತ್ರದಲ್ಲಿ ಜನರು ನೂರಕ್ಕೆ ನೂರು ಭಾಗ ಭಾರತೀಯ ಜನತಾ ಪಾರ್ಟಿಯನ್ನು ಕೈ ಹಿಡಿತಾರೆ ಭಾರತೀಯ ಜನತಾ ಪಾರ್ಟಿ ಇಲ್ಲಿ ಬರುತ್ತೆ ಅಂತೇಳಿ ನನ್ನ ನಂಬಿಕೆ ಇದೆ ಅನ್ಕೋತೀವಿ ಒಂದು 20-25 ಸಾವಿರ ಮತಗಳಿಂದ ನಾವು ಅಂತರದಿಂದ ಗೆಲ್ಲಬಹುದೇನೋ ಅಂತ ನಮಗೆ ನಿರೀಕ್ಷೆ ಇದೆ ಕಾಂಗ್ರೆಸ್ ಭದ್ರತೆ ಹೋರಾಟ 10 ವರ್ಷದಿಂದ ಏನೂ ಮಾಡಿಲ್ಲದೆ ಇರತಕ್ಕಂಥದ್ದೇ ಅವರಿಗೆ ಇರತಕ್ಕಂಥ ಮುಳು ಮತ್ತೆ ನಮ್ಮ ರಾಜ್ಯ ಮತ್ತು ಕೇಂದ್ರ ಸರ್ಕಾರಗಳು ಮಾಡಿರತಕ್ಕಂಥ ಅಮೋಘವಾದಂಥ ಅಭಿವೃದ್ಧಿ ಕಾರ್ಯಕ್ರಮಗಳು ನಮಗೆ ಶ್ರೀರಕ್ಷೆಯಾಗಿ ಉಳ್ಕೊಂಡಿದೆ ಸೊ ಈ ಒಂದು ಕಾರ್ಯಕ್ರಮಗಳೇ ನಮಗೆ ಶ್ರೀರಕ್ಷೆ ಆಗುತ್ತೆ ಅದೇ ಸಾಕು ಅನ್ಸುತ್ತೆ ಭದ್ರಕೋಟೆ ಆ ಒಂದು ಭದ್ರಕೋಟೆಯನ್ನು ಹೊಡೆಯೋದಕ್ಕೆ ನಾವು ಮಾಡಿರತಕ್ಕಂಥ ಒಳ್ಳೆ ಕೆಲಸ ಕಾರ್ಯಗಳು ಸಾಕಷ್ಟು ಆಗಿದೆ ವೈದ್ಯಕೀಯ ಕ್ಷೇತ್ರ ಇರ್ಬೋದು ಶಿಕ್ಷಣ ಕ್ಷೇತ್ರ ಇರ್ಬೋದು ಹಗಲು ರಾತ್ರಿ ಕೆಲಸ ಮಾಡಿದ್ದೇನೆ ಸುಮಾರು 20 ವರ್ಷಗಳಿಂದ ಸುಮಾರು 30 ಸಾವಿರಗಳಿಂದ ಹೆಚ್ಚಿಗೆ ಮೆದುಳು ಮತ್ತು ಬೆನ್ನುರಿ ಆಪರೇಷನ್ ಆಗಿರ್ಬೋದು ಲಕ್ಷಾಂತರ ಪೇಷೆಂಟ್ಗಳನ್ನು ಟ್ರೀಟ್ ಮಾಡಿದ್ದೇನೆ ಬಡವರುಗಳಿಗೆ ನಾನು ಆಶ್ರಯ ಕೊಟ್ಟಿದ್ದೇನೆ ಒಂದು ಫ್ರೀ ಆಗಿರ್ಬೋದು ಮತ್ತು ಇನ್ನು 10 ಹಲವು ಕ್ಷೇತ್ರಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯದಲ್ಲಿ ಅತಿ ಹೆಚ್ಚಿಗೆ ಸೇವೆ ಸಲ್ಲಿಸಿದ್ದಾರೆ ಇನ್ನು ಡಾಕ್ಟರ್ ಕ್ರಾಂತಿಕಿರಣ ಅವರಿಗೆ ಬಿಜೆಪಿ ನಾಯಕರು ಬೆಂಬಲ ಸೂಚಿಸಿದ್ದು ವಾಹನದಲ್ಲಿ ಮೆರವಣಿಗೆ ಮಾಡಲಾಯಿತು ಮೆರವಣಿಗೆಯುದ್ದಕ್ಕೂ ಬಿಜೆಪಿ ಕಾರ್ಯಕರ್ತರು ಹಾಗೂ ಡಾಕ್ಟರ್ ಕ್ರಾಂತಿಕಿರಣ ಬೆಂಬಲಿಗರು ಪುಷ್ಪಮಳೆ ಸುರಿಸಿ ಅಭಿಮಾನ ವ್ಯಕ್ತಪಡಿಸಿದರು ಅಲ್ಲದೆ ಡಾಕ್ಟರ್ ಕ್ರಾಂತಿಕಿರಣ ಅವರಿಗೆ ಬೆಂಬಲ ಸೂಚಿಸಿದ್ದು ಗೆಲುವಿಗಾಗಿ ಶ್ರಮಿಸುವ ಭರವಸೆ ನೀಡಿದ್ದಾರೆ